ಸ್ಥಾನಗಳಲ್ಲಿ ಬಿಜೆಪಿ ಜಯಭೇರಿ ಬಾರಿಸಿದ್ದು, ಈ ಪ್ರಯುಕ್ತ ಮಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ವಿಜಯೋತ್ಸವ ಆಚರಿಸಲಾಯಿತು. ಮುಖ್ಯಮಂತ್ರಿ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ಹಾಗೂ ಅನರ್ಹ ಶಾಸಕರ ಮುಂದಿನ ರಾಜಕೀಯ ಭವಿಷ್ಯ ನಿರ್ಧರಿಸಲಿರುವ 15 ಕ್ಷೇತ್ರಗಳ ಉಪಚುನಾವಣೆ ಮತ ಎಣಿಕೆ ಕಾರ್ಯಕ್ರಮ ಸೋಮವಾರ ನಡೆದಿದ್ದು, 15 ಕ್ಷೇತ್ರಗಳಲ್ಲಿ 12 ಸ್ಥಾನಗಳನ್ನು ಬಿಜೆಪಿ ಗಳಿಸಿಕೊಂಡಿದೆ. ಈ ಪ್ರಯುಕ್ತ ಮಂಗಳೂರಿನ ಬಿಜೆಪಿ ಕಚೇರಿ ಮುಂಭಾಗ ವಿಜಯೋತ್ಸವ ನಡೆಸಲಾಯಿತು. ಈ ಸಂದರ್ಭ ಉತ್ತರ ವಿಧಾನಸಭಾ ಕ್ಷೇತ್ರ ಶಾಸಕದ ವೈ ಭರಶೆಟ್ಟಿ ಅವರು ಯಡಿಯೂರಪ್ಪ ಹಾಗೂ ಜಿಲ್ಲಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ರವರ ನೇತೃತ್ವದಲ್ಲಿ ಜಯಶೀಲರಾದ ಅಭ್ಯರ್ಥಿಗಳಿಗೆ ಅಭಿನಂದನೆ ಸಲ್ಲಿಸಿದರು. ಬೈ ಎಲೆಕ್ಷನ್ ರಿಸಲ್ಟ್ಸ್ ಇವತ್ತು ಹೊರಗೆ ಬಂದಿದೆ. 15ರಲ್ಲಿ ಬಹುಶಃ ನಾವು 13 ಸೀಟ್ ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿದ್ದೇವೆ. ನಿನ್ನೆ ಮುಖ್ಯಮಂತ್ರಿಗಳು ಮಾತಾಡುವಾಗ 13 ಬರ್ತದೆ, 2 ಆಚೆಚೆ ಆಗ್ಬೋದು ಅನ್ನೋಂಥ ಇದರಲ್ಲಿದ್ದರು. 12 ಬಂದಿದೆ, ಈಗ ಅನೌನ್ಸ್ ಆಗಿದೆ. ಇನ್ನು ಸಹ 3 ಬಾಕಿ ಉಂಟು, ಎಲ್ಲಾದರೂ ಬಂದರೂ ಸಹ 13 ಬರುವಂಥ ಸಾಧ್ಯತೆಗಳು ಉಂಟು. ಇದರಲ್ಲಿ ನಮಗೆ ಆಶ್ಚರ್ಯಗಳ ಸಂಗತಿ ಏನಿಲ್ಲ, ನಮಗೆಲ್ಲರಿಗೂ ಗೊತ್ತಿರುವಂಥದ್ದೇ ವಿಷಯ. ಇಷ್ಟು ಸೀಟು ಬರ್ತದೆ ಎಂಬಂಥ ನಂಬಿಕೆಯಲ್ಲೇ ನಾವು ಎಲೆಕ್ಷನ್ ಹೋಗಿದ್ದೇವೆ. ಇದಕ್ಕಾಗಿ ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯ ಭಾಜಪದ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರಿಗೆ ಬಿಜೆಪಿಯಿಂದ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನು ಮುಂದೆ ಸರ್ಕಾರ ನಮಗೆ ಏನು ಸಹ ಸುಭದ್ರವಾದ ಸರ್ಕಾರ ಸಿಕ್ಕಿದೆ, ಜನಪರವಾದ ಅಭಿವೃದ್ಧಿ ಕೆಲಸಗಳನ್ನು ಏನನ್ನು ಮಾಡಬೇಕು ಅದನ್ನು ಮಾಡಲಿಕ್ಕೆ ಸಹ ನಮಗೆ ಉತ್ಸಾಹದೊಂದಿಗೆ ಶಕ್ತಿಯನ್ನು ಸಹ ತುಂಬಿದಂತಾಗಿದೆ.